ವಾಹನಗಳು ವಿಮಾನ ಇದು ಒಂದು ವಿಮಾನ ಎ ಫಾರ್ ಏರೋಪ್ಲೇನ್ ವಿಮಾನವು ಆಕಾಶದಲ್ಲಿ ಹಾರಾಡುತ್ತದೆ ಎಲ್ಲ ಸಾರಿಗೆ ವಾಹನಗಳಿಗಿಂತಲೂ ವಿಮಾನವು ಅತಿ ವೇಗವಾಗಿ ಪ್ರಯಾಣಿಸುವ ವಾಹನ ಜನರು ಇತರ ಪ್ರದೇಶಗಳಿಗೂ ವಿದೇಶಗಳಿಗೂ ವೇಗವಾಗಿ ತಲುಪಲು ವಿಮಾನವನ್ನು ಬಳಸುತ್ತಾರೆ ದ್ವಿಚಕ್ರ ವಾಹನ ಕಾಲುಗಾಡಿ ಬಿಫಾ ಬೈಸಿಕಲ್ ಈ ಕಾಲುಗಾಡಿ ಎರಡು ಚಕ್ರಗಳನ್ನು ಹೊಂದಿದೆ ಜನರು ಕಡಿಮೆ ದೂರ ಅಥವಾ ಹತ್ತಿರದಲ್ಲಿ ಹೋಗುವಾಗ ದ್ವಿಚಕ್ರ ಗಾಡಿಯಲ್ಲಿ ಸವಾರಿ ಮಾಡುತ್ತಾರೆ ಇದು ಬಹಳ ವೇಗವಾಗಿ ಹೋಗುವುದಿಲ್ಲ ಕೆಲವು ಜನರು ಮೋಜಿಗಾಗಿ ಈ ವಾಹನದಲ್ಲಿ ಸವಾರಿ ಮಾಡುತ್ತಾರೆ ಹಳ್ಳಿಗಳಲ್ಲಿ ಸಣ್ಣ ಪಟ್ಟಣಗಳಲ್ಲಿ ಹಾಗೂ ದಾರಿ ವ್ಯವಸ್ಥೆಯಲ್ಲಿ ಜನರು ಇದನ್ನು ಉಪಯೋಗಿಸುತ್ತಾರೆ ಕಾರು ಮತ್ತು ಬಸ್ಸುಗಳು ಓಡಾಡದ ಸ್ಥಳದಲ್ಲಿ ಇದು ಬಹಳ ಉಪಯುಕ್ತವಾಗಿದೆ ದೋಣಿ ಇದು ಒಂದು ದೋಣಿ ಬೀಫ ಬೋಟ್ ನೀರಿನ ಮೇಲೆ ಪ್ರಯಾಣಿಸುವುದಕ್ಕೆ ದೋಣಿಯನ್ನು ಉಪಯೋಗಿಸುತ್ತಾರೆ ಕೆರೆಗಳಲ್ಲಿ ಸರೋವರಗಳಲ್ಲಿ ನದಿಗಳಲ್ಲಿ ಚಿಕ್ಕ ಸಮುದ್ರಗಳಲ್ಲಿ ದೋಣಿಯನ್ನು ಬಳಸಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಮೀನುಗಾರರು ಮೀನು ಹಿಡಿಯಲು ಸಹ ಬಳಸುತ್ತಾರೆ ಸುಖವಿಹಾರಕ್ಕಾಗಿ ಸರೋವರಗಳಲ್ಲಿಯೂ ಬಳಸುತ್ತಾರೆ ಬಸ್ಸು ಇದು ಒಂದು ಬಸ್ಸು ಬಿ ಫಾ ಬಸ್ ಬಹಳಷ್ಟು ಜನರು ಬಸ್ಸಿನ ಮೂಲಕ ಪ್ರಯಾಣಿಸುತ್ತಾರೆ ಬಸ್ಸುಗಳು ಸಾಮಾನ್ಯವಾಗಿ ಸಾರ್ವಜನಿಕ ಸಾರಿಗೆ ಸಂಪರ್ಕವಾಗಿವೆ ಎಲ್ಲಾ ಪ್ರದೇಶಗಳಿಗೂ ಬಸ್ಸಿನ ಮೂಲಕ ಪ್ರಯಾಣಿಸಬಹುದು ರಸ್ತೆ ದಾರಿಗಳಲ್ಲಿ ಬಹಳ ದೂರದವರೆಗೂ ಬಸ್ಸಿನಲ್ಲಿ ಪ್ರಯಾಣಿಸಬಹುದು ಶಾಲೆಯಲ್ಲಿ ಮಕ್ಕಳು ಬಸ್ಸನ್ನು ಉಪಯೋಗಿಸುತ್ತಾರೆ ಶಾಲೆಗೆ ಹೋಗಲು ಮತ್ತು ಮನೆಗೆ ತಿರುಗಿ ಬರಲು ಶಾಲೆಯ ಬಸ್ಸುಗಳಿರುತ್ತವೆ ಕಾರು ಇದು ಒಂದು ಕಾರು ಸೀ ಫಾ ಕಾರ್ ರಸ್ತೆಯಲ್ಲಿ ಓಡಾಡುವಾಗ ಅನೇಕ ವಿಧವಾದ ಕಾರುಗಳನ್ನು ಅನೇಕ ಬಣ್ಣಗಳಲ್ಲಿ ನಾವು ಕಾಣುತ್ತೇವೆ ಕೆಲವು ಗಾತ್ರದಲ್ಲಿ ಚಿಕ್ಕವು ಇನ್ನು ಕೆಲವು ಗಾತ್ರದಲ್ಲಿ ದೊಡ್ಡವು ಹಡಗು ಇದು ಒಂದು ಹಡಗು ಎಸ್ ಫಾ ಶಿಪ್ ಹಡಗು ಬಹಳ ದೊಡ್ಡದಾಗಿರುತ್ತದೆ ಕೆಲವು ಹಡಗುಗಳು ನೋಡಲು ಸಣ್ಣ ನಗರ ಪಟ್ಟಣಗಳಂತೆ ಕಾಣುತ್ತವೆ ಬಹುದೂರ ಪ್ರಯಾಣ ಮಾಡಲು ಸಮುದ್ರದಲ್ಲಿ ಹಡಗನ್ನು ಉಪಯೋಗಿಸುತ್ತಾರೆ ಬೇರೆ ದೇಶಗಳಿಗೂ ಹಡಗಿನಲ್ಲಿ ಪ್ರಯಾಣಿಸಬಹುದು ಮತ್ತು ಸಾರಿಗೆ ಸಂಪನ್ಮೂಲಗಳನ್ನು ತರುವುದು ಮತ್ತು ಕೊಂಡೊಯ್ಯುವುದು ಹಡಗಿನ ಮೂಲಕ ನಡೆಯುತ್ತದೆ ರೈಲು ಇದು ರೈಲು ಟೀಫಾ ಟ್ರೇನ್ ರೈಲುಗಳಲ್ಲಿ ಅನೇಕ ಸವಾರಿ ಬಂಡಿಗಳು ಅಥವಾ ಭೋಗಿಗಳು ಒಂದಕ್ಕೊಂದು ಅಂಟಿಕೊಂಡಿರುತ್ತವೆ ರೈಲಿನಲ್ಲಿ ಹೆಚ್ಚು ಜನರು ಪ್ರಯಾಣಿಸಬಹುದು ಸುಮಾರು ಸಾವಿರ ಜನರು ರೈಲಿನಲ್ಲಿ ಪ್ರಯಾಣಿಸಬಹುದು ರೈಲುಗಳು ಚಲಿಸುವುದಕ್ಕೆ ವಿಶೇಷವಾದ ಕಬ್ಬಿಣದ ಹಳಿಗಳನ್ನು ಮಾಡಿರುತ್ತಾರೆ ಸರಕು ಸಾಗಾಣಿಕೆಯ ವಾಹನ ಇದು ಸರಕು ಸಾಗಾಣಿಕೆಯ ವಾಹನ ವಿ ಫಾ ವ್ಯಾನ್ ಈ ವಾಹನವನ್ನು ಸರಕುಗಳನ್ನು ಹಾಗೂ ಸಾಮಾನುಗಳನ್ನು ಸಾಗಿಸಲು ಮತ್ತು ಜನರ ಗುಂಪನ್ನು ಸಾಗಿಸಲು ಬಳಸಲಾಗುತ್ತದೆ ಕೊನೆಯ ಭಾನುವಾರ